ಅಯೋಧ್ಯೆಯ ಅರಸು ರಾಜ ದಶರಥನು ಸಕಲ ಪ್ರಜಾಕೋಟಿ ಹಿರಿಯ ಬಯಕೆಯಂತೆ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿ ಸಿದ್ಧತೆಗೆ ತೊಡಗಿದ್ದಾನೆ. ಇದೇ ಅಭಿಷ್ಟವನ್ನು ರಾಜಗುರು ವಶಿಷ್ಠರು ಇರಿಸಿಕೊಂಡು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಾರೆ.
ಕೈಕೇಯ ಮಹಾರಾಣಿಯು ತಾನು ಮಲತಾಯಿ ಎಂಬ ಭಾವನೆಯನ್ನು ಎಳ್ಳಷ್ಟು ಇರಿಸಿಕೊಳ್ಳದೆ ತನ್ನ ದಾಸಿಯರಿಗೆ ಅರಮನೆಯನ್ನು ಅಲಂಕರಿಸಲು ಹುರಿದುಂಬಿಸುತ್ತಿದ್ದಾಳೆ. ಪಾರಿತೋಷ ನೀಡುವೆನಾ, ಪಾರಿತೋಷ
ಆದರೆ ಅಷ್ಟರಲ್ಲಿ ಕೈಕೇಯ ರಾಣಿಯ ಪ್ರೀತಿಯ ದಾಸಿ ಮಂಥರಿಯು ಹಾಲಿನಂತೆ ಶುದ್ಧವಾದ ರಾಣಿಯ ಮನಸ್ಸಿನಲ್ಲಿ ಹುಳಿ ಹಿಂಡುವುದರ ಕಲ್ಪನೆ ಇಲ್ಲದೆ ರಾಜ ದಶರಥನು ಕೈಕೇಯ ಮಂದಿರಕ್ಕೆ ಸಂತಸದಿಂದ ಆಗಮಿಸುತ್ತಿದ್ದಾನೆ. ಕಾಂತೆಯು ಅರಮನೆಯ ಅಲಂಕಾರವನ್ನು ಕಂಡು ಉತ್ಸಾಹದಿಂದ ರಾಜ ದಶರಥನು ಕೈಕೇಯ ಮಹಾರಾಣಿಗೆ ಯಾವ ಮೆಚ್ಚನ್ನು ಕೊಡಲಿ ಎಂದು ಕೇಳಿದಾಗ ಆಕೆ ಹಿಂದೊಮ್ಮೆ ಕೊಟ್ಟ ವರಗಳನ್ನು ಪೂರೈಸುವ ವಚನವನ್ನು ಕೊಡಿರೆಂದು ಹೇಳುತ್ತಾಳೆ. ಅವಳ ಇಂಗಿತವನ್ನರಿಯದ ಮಹಾರಾಜನು ವಚನವಿತ್ತಾಗ ಮಹಾರಾಜ
ಪದ್ಮಾಘಾತದಿಂದ ವಿಹ್ವಲಗೊಂಡ ರಾಜ ದಶರಥನು ಈ ಛಲ ಬಿಡಿ ಎಂದು ಕೈಕೇಯಿಗೆ ಅಂಗರಾಚಿ ಬೇಡಿಕೊಳ್ಳುತ್ತಿದ್ದಾನೆ. ಲಲನೆ ದಯದಿಂದ ಛಲವಾಗ ಮನುಳು ಬೇರೆ ಲಲನೆ ದಯದಿಂದನು ಲಲನೆ ದಯದಿಂದನು ಛಲವಾಗ ಮನುಳು ಬೇರೆ ಲಲನೆ ದಯದಿಂದನು ಕುಲಿನಾಂಗನೆಯು ನೀನಾಗಿ ಕುಲಿನಾಂಗನೆಯು ನೀನಾಗಿ ಇಲಾಲೋಚನೆಯ ಬಿಡೆ ಛಲವಾಗ ಮನುಳು ಬೇರೆ ಲಲನೆ ದಯದಿಂದನು ಮೊಲೆ ಹಾಲುನಿಸಿದ ಕುಕ್ಕಗೆ ಮೊಲೆ ಹಾಲುನಿಸಿದ ಸುತ್ತಗೆ ಮೊಲೆ ಹಾಲುನಿಸಿದ ಸುತ್ತಗೆ ನೀ ಹಲವನು ಕೊಡುವಿಯೇನೆ ಛಲವಾಗ ಮನುಳು ಬೇರೆ ಲಲನೆ ದಯದಿಂದನು ಚಲವಾಗ ಮನುಳು ಬೇರೆ ಲಲನೆ ದಯದಿಂದ ನೋಡೆ ಎಷ್ಟು ಬೇಡಿಕೊಂಡರೂ ಮನಸ್ಸು ಕರಗದ ಕೈಕೆಯ ನಿಷ್ಠುರತೆಯನ್ನು ಸಹಿಸಲಾರದ ದಶರಥ ಮಹಾರಾಜನು ನೀನು ಮನುಷ್ಯಳಲ್ಲ ರಾಕ್ಷಸಿ ಎಂದೊಪ್ಪುತ್ತಾನೆ. ಕುಮದಾಂಧನಾರಿ
ರಾಮನ ಅಹಿತವ ನೆನೆಯುವಿಯ ಸೆರಿ ಪೋಗದೆ ತಕೆ ನಿನ್ನಯ ಅದು ವಾಕ್ಯವ ನುಡಿದ ಜೀವೆಯು ಮಾಧವಾವತಾರನಿಂದಿಸುವೆಯ ಧೂಮದಾಂಗನಾರಿ ರಾಮನ ಅಹಿತವ ನೆನೆಯುವಿಯ ಅದೇ ಸಮಯಕ್ಕೆ ದಯಾಮಯನಾದ ಶ್ರೀರಾಮನು ಅಲ್ಲಿಗೆ ಬಂದು ತಂದೆ ತಾಯಿಗಳ ಮನಸ್ಥಿತಿಯನ್ನು ಕಂಡು, ತಾಯಿ ನಿನಗೇನು ಬೇಕು ಎಂದು ಅನುನಯದಿಂದ ಕೇಳುತ್ತಾನೆ. ವಾಸುಕಿ ಶಿರದಾಯ ರತ್ನವು ಬೇಗೆ ವಾಸುಕಿ ಶಿರದಾಯ ರತ್ನವು ಬೇಗೆ ವಾಸುಕಿ ಶಿರದಾಯ ರತ್ನವು ಬೇಗೆ ವಾಸುಕಿ ಶಿರದಾಯ ರತ್ನ ಏನಾಶಿಸುವೆ ಭೋ ಮಾ
ಆಗ ದಶರಥ ರಾಜನು ಕೈಕೆ ಬೇಡಿಕೆ ಎಂಥ ಅಘೋರವಾಗಿದೆ ಎಂಬುದರ ಬಗೆಗಿನ ಅಳಿಲನ್ನು ಅವನ ಮುಂದೆ ತೋಡಿಕೊಳ್ಳುತ್ತಾನೆ. ವಚನ ಜನನು ಈ ಪರಿಬಂಧಿಸಿ ಕನಿಕರವಿಲ್ಲದೆ ಈ ಪರಿಬಂಧಿಸಿ ಕನಿಕರವಿಲ್ಲದೆ ತಾಪವ ಪರಿಸುವಳು ರಾಮ ತಾಪವ ಪರಿಸುವಳು ರಾಮ ತಾಪವ ಪಡಿಸುವಳು ತಾಪವ ಪಡಿಸುವಳು
ಗಂಡನು ಈಡೇರಿಸಿಕೊಳ್ಳಲಾರದ್ದನ್ನು ಮಗನು ಈಡೇರಿಸಿಕೊಳ್ಳಬಲ್ಲನೇ ಎಂದು ಸಂಶಯಗೊಂಡು ರಾಮನಿಂದಲೂ ಈ ಬೇಡಿಕೆಯ ವಚನ ಪಡೆದು ಕೈಕೆಯ ರಾಣಿ ತನ್ನ ಬೇಡಿಕೆಯನ್ನು ರಾಮನ ಮುಂದೆ ಹೇಳುತ್ತಿದ್ದಾಳೆ. ಆಕೆಯ ಈ ಬೇಡಿಕೆಯಿಂದ ತಂದೆ ದಶರಥರಾಜನು ಕಂಗಾಲಾದರೂ ತಾಯಿ ಇಚ್ಛೆಯನ್ನು ಪೂರ್ಣ ಮಾಡಲು ತಾನು ಸಂತೋಷದಿಂದ ವನವಾಸಕ್ಕೆ ತೆರಳುವೆ, ಆಶೀರ್ವದಿಸು ಎಂದು ಶಾಂತಮೂರ್ತಿ ಶ್ರೀರಾಮನು ತಾಯಿಯ ಮುಂದೆ ತಲೆ ಬಾಗುತ್ತಾನೆ. ತನ ವಚನ ಕಿ ಭೂಪೆ ನಾನು ಭೂಪೆ ನಾನು ಭರತನು ಅನವರತ ಭರತನು ಅನವರತ ಆ
धरणीपति कुमर नव धरणीपति कुमर नव तांबर नीरव ओपे ರಾಮನು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ವನವಾಸಕ್ಕೆ ಸಿದ್ಧನಾದರೂ ದಶರಥ ರಾಜನು ಅವನನ್ನು ವನವಾಸಕ್ಕೆ ಕಳುಹಿಸಲಾರದೆ ವಿಲಿ 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 ಒದ್ದಾಡುತ್ತಿದ್ದಾನೆ. ಗಾಧಾರನಲ್ಲವೇ
Ah
ವಿಧಿಯ ಅಟ್ಟಹಾಸ ವಿಚಿತ್ರವಾದದ್ದು. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಬೇಕಾಗಿದ್ದ ರಾಮನು ವನವಾಸಕ್ಕೆ ಹೊರಡಲು ನಾರು ಬಟ್ಟೆಯನ್ನುಟ್ಟುಕೊಂಡು ನಿಲ್ಲುತ್ತಾನೆ. ಇವನೊಂದಿಗೆ ಸೀತಾ ಲಕ್ಷ್ಮಣರೂ ಹಿಂಬಾಲಿಸಿದ್ದಾರೆ. ರಾಮನು ಅವರಿಬ್ಬರಿಗೂ ಸಮಾಧಾನ ಹೇಳಿ ತಡೆಯಲು ಯತ್ನಿಸುತ್ತಿದ್ದಾನೆ. ಬಾಲಿಕೆಗಳು ವನದಿರಲು ಸಿದ್ಧರಾಗಿ ವನದಿರಲು ಸಿದ್ಧರಾಗಿ ವನದಿ
ದೈವ ಪ್ರೇರಣೆಯಂತೆ ಸೀತಾರಾಮ ಲಕ್ಷ್ಮಣರು ಕಾಡಿಗೆ ಹೋಗುವುದು ಏನಾದರೂ ತಪ್ಪುವುದಿಲ್ಲ. ಅವರು ವಿಪಿನವಾಸಿಗಳಾಗುವಾಗ ಇತ್ತ ಅರಮನೆಯಲ್ಲಿ ಸೋದರ ಮಾವನ ಮನೆಗೆ ಹೋಗಿದ್ದ ಭರತನು ಮರಳಿ ಬರುವಾಗ ಅಪಶಕುನಗಳನ್ನು ಎದುರಿಸಬೇಕಾಗುತ್ತದೆ. ಅಶುಭವನೇಕೆ ಸೂಚಿಸುವುದು ಅಶುಭವನೇಕೆ ಸೂಚಿಸುವುದು 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 ಅಶುಭವನೇಕೆ ಸೂಚಿಸುವುದು ಅಶುಭವನೇಕೆ ವ್ಯಸನವು ನೆಲೆಗೊಂಡಿತು ಸೇವಕನೇ ವ್ಯಸನವು ನೆಲೆಗೊಂಡಿತು ಸೇವಕನೇ ಕಸಬಿಸಿಯೂ ಪೇಚಿತು ಮಾನಸದಲ್ಲಿ ಕಸಬಿಸಿಯೂ ಪೇಚಿತು ಮಾನಸದಲ್ಲಿ ಸೂಚಿಸು ಮನು ಅಶುಭವನೇಕೆ ಕಸಬಿಸಿಯೂ ಪೇಚಿತು ಮಾನಸದಲ್ಲಿ ಕಸಬಿಸಿಯೂ ಪೇಚಿತು ಮಾನಸದಲ್ಲಿ ಸೂಚಿಸುವುದು ಅಶುಭವನೇಕೆ ಸೂಚಿಸುವುದು ಅಶುಭವನೇಕೆ ನೋಡು ನೋಡು ಆಯಸವು ಪೋಪುದು ನೋಡು ನೋಡು ಆ ಯಸವು ಪೋಪುದು ನೋಡು ನೋಡು ಆ ಯಸವು ಪೋಪುದು ನೋಡು ನೋಡು ಆ ಯಸವು ಪೋಪುದು ಎಡಭಾಗಕ್ಕೆ ಸಂಶಯವ ನಿಶ್ಚಯ ಎಡಭಾಗಕ್ಕೆ ಸಂಶಯವ ನಿಶ್ಚಯ ಸೂಚಿಸುವುದು ಅಶುಭವನೇಕೆ ಸೂಚಿಸುವುದು ಅಶುಭವನೇಕೆ ಸೂಚಿಸುವುದು ಅಶುಭವನೇಕೆ ಸೂಚಿಸುವುದು 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 ಅಶುಭವನೇ ಯುವರಾಜ ಭರತನು ಅರಮನೆಯನ್ನು ಪ್ರವೇಶಿಸಿ ತಾಯಿ ಅಂತಃಪುರಕ್ಕೆ ಬಂದಾಗ ಕೈಕೇಯ ಮಹಾರಾಣಿಯು ತಾನು ಸಾಧಿಸಿದ ಘನ ಕಾರ್ಯವನ್ನು ಅವನಿಗೆ ವಿವರಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಎಂದು ಹೇಳಿಕೊಂಡಾಗ ಯುವರಾಜ ಭರತನು ಅಂತಃಕರಣದ ತುಮುಲವನ್ನು ತಡೆಯಲಾಗದೆ ಅಣ್ಣನು ವನವಾಸಕ್ಕೆ ಹೋದ, ತಂದೆಯು ಪರಲೋಕಕ್ಕೆ ಹೋದನು, ಇನ್ನು ನಾನು ಪಟ್ಟಾಭಿಷೇಕ ಮಾಡಿಸಿಕೊಂಡು ಸುಖ ಭೋಗಿಸಲೇ, ಆ ಪರಮ ಭಾಗ್ಯವನ್ನು ನೀನೇ ಉಪಭೋಗಿಸು ಎಂದು ತಾಯಿಯನ್ನು ಕಟುವಾಗಿ ಜರಿಯುತ್ತಾ ಅಣ್ಣನನ್ನು ಹುಡುಕುತ್ತಾ ಹೊರಡುತ್ತಾನೆ. ಆ ತೋರಿಸಿದಾರದರು ಜಾಗ್ರತರು ರಾಮರಾಜ ಚರಣ ರಾಮರಾಜ ಚರಣ
ರಾಮ ರಾಜ ಚರಣ ರಾಮ ರಾಜ ಚರಣ ಸುಖ ಧಾಮ ರಾಜ ಚರಣ ಸುಖ ಧಾಮ ರಾಜ ಚರಣ ಅರವಿಂದಾಕ್ಷಣ ಚರಣ ಸರೋಜಕ್ಕೆ ಸರೋಜಕ್ಕೆ ಶರದಾತನ